ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿ, ಈ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಎಲ್ಲರಿಗೂ ಫ್ರೀ ಬಿ ಅಂತ ಕೊಟ್ಟರು. ಫ್ರೀ ಬಿ ಅಂತ ಕೊಟ್ಟಿದ್ದೆ ಅದೆಂಥದ್ದು ಇಂದಿರಾ ಕ್ಯಾಂಟೀನ್ ಅಂದ್ಬಿಟ್ಟು. ಈ ಹಿಂಬಾಲಕರು ಎಷ್ಟು ಮಟ್ಟಿಗೆ ಇದ್ದಾರೆ ಅಂತಂದರೆ, ಉಚ್ಚೇನ ಬೇಕಾದ್ರೆ ತೀರ್ಥ ಅಂತ ಕೊಟ್ಬಿಡ್ತಾರೆ. ಅಂಥ ಬಡ್ಡಿ ಮಕ್ಕಳಿದ್ದಾರೆ ನಮ್ಮ ಇಲ್ಲಿ ನಮ್ಮಲ್ಲಿ. ಮೀರ್ ಸಾದಕ್ ಅಂತ ಹೇಳ್ತೀವಿ, ಟಿಪ್ಪು ಸುಲ್ತಾನಿಗೆ ಮೀರ್ ಸಾದಕ್ಕೆ ಇದು ಮಾಡ್ದ ಅಂತ ಅಂದ್ಬಿಟ್ಟು, ಅದಕ್ಕಿಂತ ದೊಡ್ಡ ನಮಗೆ ಹರಾಮ್ಗಳಿದ್ದಾರೆ ನಮ್ಮಲ್ಲಿ. ಹೇಗೆ ಅಂತ ಹೇಳ್ತೀವಿ, ಇಂದಿರಾ ಗಾಂಧಿ ಬದುಕಿದ್ದಾಗ ಡಿ ಕೆ ಬರುವ ಅಂತಿದ್ದ, ದೇವಕಾಂತ್ ಬರುವ ಅಂತ ಅಂದ್ಬಿಟ್ಟು ಅಸ್ಸಾಮಲ್ಲಿ ಅವನು ಒಂದು ಸ್ಲೋಗನ್ ಕೊಟ್ಟಿದ್ದ, ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತ ಅಂದ್ಬಿಟ್ಟು. ಇಂಥ ಬಡ್ಡಿ ಮಕ್ಕಳನ್ನ ಇಟ್ಕೊಂಡು ನಾವು ರಾಜಕೀಯ ದುರೇಂದ್ರು ಅಂತ ಕರೆದು ಅವ್ರು ಹೂನಾರ ಹಾಕಿದ್ರೆ, ನಮ್ಮ ಓದಿರ್ತೀವಿ ನಾವು, ವಿದ್ಯಾವಂತರಿರ್ತೀವಿ, ನಮ್ಮಂಥ ಮುಟ್ಟಾಳರು, ನಮ್ಮಂಥ ಅಮಾಯಕರು, ನಮ್ಮಂಥ ತಿಳಿಗೇಡಿಗಳು ಬೇರೆ ಇರಲ್ಲ ಅಂತಂದ್ಬಿಟ್ಟು ಇವತ್ತಿನ ಎಪಿಸೋಡ್ ಮಾತಾಡ್ತಿದ್ದೀನಿ. ನೋಡಿ, ಕಾಂಗ್ರೆಸ್ನವರು ಹೇಗಾದರೂ ಮಾಡಿ ಅಧಿಕಾರ ತಗೋಬೇಕು. ಕಾಂಗ್ರೆಸ್ ಕರ್ನಾಟಕ, ಕಾಂಗ್ರೆಸ್ ಎ ಟಿ ಎಮ್ ಅಂತೆ. ನೋಡಿ, ಇದು ಭಾಳ ವಿಚಿತ್ರವಾಗಿದೆ. ಇಡೀ ದೇಶನೇ ಎ ಟಿ ಎಮ್ ಮಾಡ್ಕೊಂಡಿದ್ರು, ಎ ಟಿ ಎಮ್ ಮಾಡ್ಕೊಂಡು ಲಕ್ಷಾಂತರ ಕೋಟಿ ರೂಪಾಯಿಗಳು ಮಾಡ್ಕೊಂಡ್ರು. ಏನೂ ಕೆಲಸ ಮಾಡದೇ ಇರತಕ್ಕಂಥ ಸೋನಿಯಾ ಗಾಂಧಿ ಫೋರ್ತ್ ರಿಚೆಸ್ಟ್ ವುಮೆನ್ ಅಂತ ಹಿಂದೆ ಪ್ರಪಂಚದಲ್ಲಿ. ಇದನ್ನು ಕೇಳಿದ್ದೀವಿ ನಾವು. ಏನಾಗಿದೆ, ಈ ಕಾಂಗ್ರೆಸ್ನಲ್ಲಿ ಅತಿ ಬುದ್ಧಿವಂತರಿದ್ದಾರೆ, ಇವ್ರು ಯಾರೂ ಕ್ವಶನ್ ಮಾಡೋದಿಲ್ಲ ಅವ್ರನ್ನ. ಹೇಗಮ್ಮ ಬಂತು ನಿನ್ನ ಹತ್ರ ದುಡ್ಡು ಇಷ್ಟೊಂದು, ಏನು ಕೆಲಸ ಮಾಡೋದಿಲ್ವಲ್ಲ ನೀನು, ಫೋರ್ತ್ ರಿಚೆಸ್ಟ್ ವುಮೆನ್ ಹೆಂಗಾಗಿದೆ ಅಂತ ಕೇಳ. ಅದು ಬಿಟ್ಟುಬಿಟ್ಟು ರಾಜಕೀಯ ಬೇಳೆ ಬೇಡಿಸ್ಕೋಬೇಕು, ಆಯಮ್ಮನ ಹತ್ರ ಶವಾಸ ಅನಿಸ್ಕೋಬೇಕು, ಮತ್ತು ಕೇಂದ್ರದಲ್ಲಿ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು. ಅದಕ್ಕೇನು ಮಾಡ್ತಾರೆ, ನರೇಂದ್ರ ಮೋದಿಯವ್ರ ಪಾಕೆಟಲ್ಲಿ ಅಂಬಾನಿ ಇದ್ದಾರಂತೆ, ಅದಾನಿ ಇದ್ದಾರಂತೆ ಅಂತ ಹೇಳ್ತಾರೆ. ಇದು ದ್ವಂದ್ವ ರೀ, ಇದು ಯಾರಿಗೂ ಗೊತ್ತಾಗೋದೇ ಇಲ್ವ. ಇದು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಈ ಥರ ಪ್ರಶ್ನೆಗಳು ಈಗ ಜಾಗೃತವಾಗ್ತಾ ಇದೆ. ಜನಗಳು ಯಾರು, ತಿಳಿಗೇಡಿಗಳೆಲ್ಲ ಬುದ್ಧಿವಂತರಿದ್ದಾರೆ. ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬುದ್ಧಿವಂತರಾಗಿದ್ದಾರೆ, ಥ್ಯಾಂಕ್ಸ್ ಟು ಸ್ಮಾರ್ಟ್ಫೋನ್. ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಬುದ್ಧಿವಂತರಾಗಿದ್ದಾರೆ. ಈ ಬುದ್ಧಿವಂತಿಕೆ ಏನಾಗಿದೆ ಅಂದರೆ, ಕರ್ನಾಟಕದಲ್ಲಿ ಅನೇಕ ದೇಶವನ್ನು ಎ ಟಿ ಎಮ್ ಮಾಡಿಕೊಂಡಿದ್ರು. ಎಲ್ಲ ಎ ಟಿ ಎಮ್ಗಳು ನರೇಂದ್ರ ಮೋದಿ ಹಾಳು ಮಾಡಿಬಿಟ್ಟು ಏನಾಯಿತು, ಪ್ರಧಾನಮಂತ್ರಿ ಆದರು, ದೇಶಭಕ್ತ ಪ್ರಧಾನಮಂತ್ರಿ, ಅತ್ಯಂತ ಬಡತನದಿಂದ ಬಂದಿರತಕ್ಕಂಥ ಪ್ರಧಾನಮಂತ್ರಿ, ಇಂಡಿಯಾ ದೇಶವನ್ನು ವಿಶ್ವಗುರು ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಪ್ರಧಾನಮಂತ್ರಿ, ಆತನ ಬಗ್ಗೆ ಎಷ್ಟು ಹೊಗಳಿದ್ರು ಸಾಲದು. 100 ವರ್ಷಗಳ ಕಾಲ ಬದುಕಲಿ ಆತ, 100 ವರ್ಷಗಳ ಕಾಲ ಆತನೇ ಪ್ರಧಾನಮಂತ್ರಿ ಆಗಿರಲಿ, ಅಲ್ಲಿ ನಮ್ಮ ದೇಶ ವಿಶ್ವಗುರು ಆಗುತ್ತೆ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಂದುವರಿಸ್ತಾ ಇದ್ದೀನಿ. ನೋಡಿ, ಕಾಂಗ್ರೆಸ್ಗೆ ಇಡೀ ದೇಶವನ್ನು ಎ ಟಿ ಎಮ್ ಮಾಡ್ಕೊಂಡಿದ್ರು. ಎಲ್ಲದನ್ನು ಹಾಳು ಮಾಡಿದ್ಮೇಲೆ, ಎ ಟಿ ಎಮ್ ಹಾಳು ಮಾಡಿದ್ಮೇಲೆ ಕರ್ನಾಟಕ ಒಂದು ಉಳಿತು. ಈಗೇನಾಗಿದೆ, ಕರ್ನಾಟಕ ಮಾತ್ರ ಕಾಂಗ್ರೆಸ್ಗೆ ಎ ಟಿ ಎಮ್ ಆಗಿ ಉಳ್ಕೊಂಡಿದೆ. ಕಾಂಗ್ರೆಸ್ಗೆ ಎ ಟಿ ಎಮ್ ಆಗಿ ಉಳ್ಕೊಂಡಿದೆ ಅಂತಂದರೆ, ಇವರು ಫ್ರೀ ಬಿಗಳನ್ನ ಅನೌನ್ಸ್ ಮಾಡಿದ್ರು, ಹೆಂಗಸರಿಗೆ ಬಸ್ನ ಫ್ರೀ ಮಾಡಿದ್ರು. ಕರ್ನಾಟಕದಲ್ಲಿ ಎಲ್ಲಿಂದ ಬೇಕಾದ್ರೂ ಓಡಾಡ್ಬೋದು, ಬಸ್ನ ಫ್ರೀ ಮಾಡಿದ್ರು. ಗೃಹಲಕ್ಷ್ಮಿ ಅಂತ ಕೊಟ್ಟರು 2000 ರೂಪಾಯಿ ತಿಂಗಳಿಗೆ, ಯುವನಿಧಿ ಅಂತ ಕೊಟ್ಟರು, ಎಲೆಕ್ಟ್ರಿಸಿಟಿ 200 ಯೂನಿಟ್ ಫ್ರೀ ಮಾಡಿದ್ರು, ಮತ್ತು ಅಕ್ಕಿ ಫ್ರೀ ಕೊಡ್ತೀವಿ. ಎಲ್ಲದು ಟುಸ್ಸಾಗೋಯ್ತು, ಎಲ್ಲದು ನೆಲ ಕಚ್ಚಿದ್ವು. ನೆಲ ಕಚ್ಚಿದ್ರೆ ಏನಾಗ್ತಾಯಿದೆ, ಈಗ ಅಭಿವೃದ್ಧಿ ಮಾಡೋದಿರಲಿ, ರಿಪೇರಿ ಮಾಡೋಕ್ಕೆ ದುಡ್ಡಿಲ್ಲ ಇವರಿಗೆ, ರಸ್ತೆಗಳನ್ನ ರಿಪೇರಿ ಮಾಡೋಕ್ಕೆ ದುಡ್ಡಿಲ್ಲ. ಏನಾದ್ರು ನೀರಿನ ಟ್ಯಾಂಕ್ಗಳು ಕೆಟ್ಟೋಗಿದೆ ಅಂತಂದರೆ ರಿಪೇರಿ ಮಾಡೋಕ್ಕೆ ದುಡ್ಡಿಲ್ಲ. ಈ ಥರ ರಿಪೇರಿ ಮಾಡೋಕ್ಕೆ ದುಡ್ಡಿಲ್ಲದೆ ಏನಾಗಿ ದೇಶವನ್ನು 300 ವರ್ಷಗಳ ಕಾಲ ಹಿಂದೆ ತಗೊಂಡೋಗಿದ್ದಾರೆ. ಹೇಗೆ ಹಿಂದೆ ತಗೊಂಡೋಗಿದ್ದಾರೆ ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀನಿ. ಬನ್ನಿ, ಏನು ಅಂತಂದರೆ ಈ ಥರ ಹಿಂದೆ ತಗೊಂಡೋಗಿ ಏನಾಗಿದೆ ಕಾಂಗ್ರೆಸ್ನವರು. ನೋಡಿ, ಗೃಹಲಕ್ಷ್ಮಿ ಬಗ್ಗೆ ಮಾತಾಡಬೇಕು. ಸಾಧಕ ಬಾಧಕಗಳು ಆಳವಾಗಿ ವಿಶ್ಲೇಷಣೆ ಮಾಡಿದ್ರೆ ಹಾವು ಚೇಳುಗಳ ಒಳಗಿರೋದೆಲ್ಲ ಹೊರಗೆ ಬರುತ್ತಂತೆ. ಹಾಗೆ ವಿಷಯಗಳು ಹೇಳ್ತೀನಿ. ನೋಡಿ, ಗೃಹಲಕ್ಷ್ಮಿ ಅಂತ ಅನೌನ್ಸ್ ಮಾಡಿದ್ರು, ಹೆಂಗಸರಿಗೆ 2000 ಕೊಡ್ತೀವಿ ಅಂತ ಪ್ರತಿ ತಿಂಗಳು, ಅದು ಕೊಟ್ಟಿಲ್ಲ. ಏನಾಗಿದೆ, ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಅಂದ್ಬಿಟ್ಟು ಗಾದೆ ಇದೆ ಕನ್ನಡದಲ್ಲಿ. ಏನಾಗಿದೆ, ಮೀಸೆ ಮೇಲೆ ಅಂಟ್ಕೊಂಡಿರ್ತಕ್ಕಂಥ ಮಣ್ಣನ್ನು ತೆಗೆದ ನಾನು ಮಣ್ಣು ಮೀಸೆಗೆ ಮಣ್ಣೇ ಅಂಟಿಲ್ಲ, ನಾನು ಸೋತೆ ಇಲ್ಲ ಅಂತ ವಾದ ಮಾಡ್ತಕ್ಕಂಥ ಜಾತಿಯವರು ಇವರು. ಏನು ಮಾಡಿದ್ದಾರೆ, ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಹೇಳಬೇಕು ಅಂತಂದರೆ, ಅತ್ತೆ ಸೊಸೆ ಇಬ್ಬರು ಮನೇಲಿರ್ತಾರೆ. ಇದು ಹಿಂದೂ ಧರ್ಮದಲ್ಲಿ, ಹಿಂದೂ ಶಾಸ್ತ್ರದಲ್ಲಿ, ನಮ್ಮ ಡೆಮಾಕ್ರಸಿನಲ್ಲಿ 100ಕ್ಕೆ 70ಕ್ಕಿಂತ ಹೆಚ್ಚು ಭಾಗ ಈ ಥರ ನಡೀತಾ ಇದೆ. ಅತ್ತೆ ಸೊಸೆ ಅಂದ ಕಡೆ ಅತ್ತೆನೂ ಸೇಮ್ ಅಡ್ರೆಸ್ ಕೊಟ್ಟು, ಸೊಸೆನೂ ಸೇಮ್ ಅಡ್ರೆಸ್ ಕೊಟ್ಟರೆ ಇಬ್ಬರಿಗೂ ಗೃಹಲಕ್ಷ್ಮಿ ಬರೋದಿಲ್ಲ. ಇಬ್ಬರಿಗೂ ಗೃಹಲಕ್ಷ್ಮಿ ಬರಬೇಕು ಅಂತಂದರೆ, ಇಲ್ಲ ಅತ್ತೆ ಮನೆ ಬಿಟ್ಟು ಹೋಗಬೇಕು, ಬೇರೆ ಅಡ್ರೆಸ್ ಕೊಡಬೇಕು, ಇಲ್ಲ ಸೊಸೆ ಮನೆ ಬಿಟ್ಟು ಹೋಗಬೇಕು. ಹೀಗಾಗಿ ಮನೆ ಒಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆಳವಾಗಿ ವಿಶ್ಲೇಷಣೆ ಮಾಡಿದ್ರೆ ಇದು ಗೊತ್ತಾಗುತ್ತೆ. ಇದು ಏನು ಅಂತಂದ್ರೆ, ಏನೋ ಕೊಟ್ಬಿಟ್ಟಿದ್ದಾರೆ ಫ್ರೀ ಅಂತ ತೊಗೊಂಡು ತಿಂದು ಹಾಕ್ಬಿಟ್ಟು ಹೇತ್ಬಿಡೋದಲ್ಲ ರೀ ಕೆಲಸ. ಏನು ಅಂತಂದ್ರೆ ನೋಡಿ, ಮನೆಗಳನ್ನ ಹೊಡಿತಾ ಇದ್ದಾರೆ, ದೇಶವನ್ನು ಹೊಡೆದವರು ಇವರು. ಏನು ಅಂತಂದರೆ, ಗಾಂಧೀಜಿ ಹೇಳಿದರು,
ನನ್ನ ದೇಹವನ್ನು ತುಂಡು ಮಾಡಿದ ಮೇಲೆ ಭಾರತ ದೇಶವನ್ನು ತುಂಡು ಮಾಡೋಕೆ ಬಿಡ್ತೀನಿ ಅಂತಂದ್ಬಿಟ್ಟು. ಏನು ಅಂದರೆ ಗಾಂಧೀಜಿ ಇದ್ದಂಗ್ಲೇ ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ, ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನವನ್ನು ಜಿಂದಾರವ್ರನ್ನ ಬಿಟ್ಕೊಟ್ರು. ಈ ಥರ ಬಿಟ್ಕೊಡ್ತಕ್ಕಂಥ ಕಾಂಗ್ರೆಸ್ನವರು ನೋಡಿ, ಅವತ್ತು ದೇಶವನ್ನು ಹೊಡೆದ್ರು, ನೆಕ್ಸ್ಟ್ ಸಮಾಜವನ್ನು ಹೊಡೆದ್ರು, ಜಾತಿ ಜಾತಿಗಳಲ್ಲಿ ದ್ವೇಷವನ್ನು ತಂದು ಸಮಾಜವನ್ನು ಹೊಡೆದ್ರು. ಈಗ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದೆ, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯ ATM ಆಗಿದೆಯಂತೆ. ಅದಕ್ಕೆ ಏನು ಮಾಡಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆನ AICC ಪ್ರಧಾನ ಕಾರ್ಯ ಅಧ್ಯಕ್ಷರು ಮಾಡಿಬಿಟ್ಟಿದ್ದಾರೆ. ಏನಾಗಿದೆ, ATM ಕೀನ ಸೋನಿಯಾ ಗಾಂಧಿ ಕೊಟ್ಟಂಗೆ ಆಗ್ಬಿಟ್ಟಿದೆ ಪಾಸ್ವರ್ಡ್ಗಳನ್ನ. ಈ ಥರ ಮಾಡಿ ಏನಾಗಿದೆ, ಇವರು ಮನೆಗಳನ್ನ ಹೊಡಿತಾ ಇದ್ದಾರೆ. ಇವಾಗ ಮನೆಗಳನ್ನ ಹೇಗೆ ಹೊಡಿತಾ ಇದ್ದಾರೆ ಅಂತಂದರೆ, ಗೃಹಲಕ್ಷ್ಮಿ ಅತ್ತೆ ಸೊಸೆ ಒಂದೇ ಅಡ್ರೆಸ್ ಕೊಟ್ಟರೆ ಅತ್ತೆಗೆ ಬರುತ್ತೆ, ಇಲ್ಲ ಸೊಸೆಗೆ ಬರುತ್ತೆ 2,000 ರೂಪಾಯಿ. ಇಬ್ಬರು ತಗೋಬೇಕು ಅಂತಂದರೆ ಬೇರೆ ಅಡ್ರೆಸ್ ಕೊಡಬೇಕು, ಬೇರೆ ಅಡ್ರೆಸ್ ಕೊಡಬೇಕು ಅಂದರೆ ಬೇರೆ ಮನೆ ಮಾಡಬೇಕು. ಕಾಂಗ್ರೆಸ್ಸಲ್ಲಿ ನೋಡಿ, ದೇಶವನ್ನು ಹೊಡೆದ್ರು ಕೋಮಿನ ಆಧಾರದ ಮೇಲೆ, ಸಮಾಜವನ್ನು ಹೊಡೆದ್ರು ಜಾತಿಗಳ ಆಧಾರದ ಮೇಲೆ, ಮನೆಗಳನ್ನ ಹೊಡಿತಾ ಇದ್ದಾರೆ. ಇಂಥ ಕಾಂಗ್ರೆಸ್ ಪಕ್ಷ ದೇಶಭಕ್ತರ ಪಕ್ಷನ, ದೇಶ ಕಟ್ತಕ್ಕಂಥ ಕೆಲಸ ಮಾಡ್ತಾರೆ ಇವರು. ಅಧಿಕಾರಕ್ಕೋಸ್ಕರ ಏನೋ ಹುಚ್ಚುಮುಂಡೆ ಮದುವೆಲ್ಲಿ ಉಂಡವನೇ ಜನ ಅಂತಂದ್ಬಿಟ್ಟು, ಆ ಕಾಲಕ್ಕೆ ತಕ್ಕಂತೆ ಕುಣಿದಾಡು, ಕಾಲಕ್ಕೆ ತಕ್ಕಂತೆ ಬದಲಾಗು ಅಂತಂದ್ಬಿಟ್ಟು ಏನೇನು ಹೇಳ್ಕೊಂಡು ಇವರು ಏನಾಗುತ್ತೆ ಆಟಗಳು ಹಾಕ್ತಾ ಇದ್ದಾರೆ. ಆ ನೆಹರು ಆಟ ಹಾಕಿದ್ರಂತೆ, ಮುಸಲ್ಮಾನ ಅಂತೆ, ಆತ ಕಾಶ್ಮೀರಿ ಪಂಡಿತರು ಅಂತ ಹೆಸರು ಹೇಳಿಕೊಂಡು 1947 ಹಿಡಿದು 1944 17 ವರ್ಷಗಳ ಕಾಲ ಅವಿರತವಾಗಿ ಪ್ರಧಾನಮಂತ್ರಿ ಆಗಿದ್ದಂತೆ, ಚಾಚಾ ಅಂತ ಬೇರೆ ಹೆಸರು ಇಟ್ಕೊಂಡ್ಬಿಟ್ಟಂತೆ, ಅವನಿಗೋಸ್ಕರ ಚಿಲ್ಡ್ರನ್ಸ್ ಡೇ ಅಂತ ಮಾಡ್ತಿದ್ರಂತೆ, ಅದೇನೋ ಕೋರ್ಟಲ್ಲಿ ಹೂವು ಇಟ್ಕೊಂಡು ಬರ್ತಿದ್ದಂತೆ. ನೋಡಿ, ಈ ಥರ ಎಲ್ಲ ಕತೆಗಳು ಕಟ್ಕೊಂಡು, ಅಂತ್ಯಕಂತ್ಯಗಳು ಕಟ್ಕೊಂಡು ವೈಭವೀಕರಣದ ಜೀವನ ಮಾಡಿಬಿಟ್ರು. ಇದು ತಪ್ಪಿದು. ಏನು ಅಂತಂದರೆ, ಮನೆಗಳನ್ನ ಹೊಡಿತಾ ಮಟ್ಟಕ್ಕೆ ಬಂದಿದ್ದಾರೆ. ಮನೆಗಳು ಒಡೆಯೋದೇನೋ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ಅಂತಂದ್ಬಿಟ್ಟು ಏನಾಗುತ್ತೆ, ಡೈರೆಕ್ಟಾಗಿ ಹೊಡೆದ್ರೆ ಗೊತ್ತಾಗುತ್ತೆ, ಇಂಡೈರೆಕ್ಟಾಗಿ ಹೊಡಿತಾರೆ. ನಮ್ಮಂಥ ಹಿಂದೂಗಳು ವಸುದೈವ ಕುಟುಂಬಕ್ಕಮ್ಮ ವಸುದೈವ ಕುಟುಂಬ ಅಂತ ಹೇಳ್ಬಿಟ್ಟು ಏನಾಗುತ್ತೆ, ಉದ್ದುದ್ದ ಇವುಗಳನ್ನ ಕಟ್ಕೊಂಡು ಸ್ಲೋಗನ್ಗಳು ಹೇಳ್ಕೊಂಡು ಆರಾಮಾಗಿ ಮನೇಲಿ ಊಟ ಮಾಡ್ಕೊಂಡಿದ್ದಾರೆ. ತಪ್ಪಿದು. ಈ ಮನೋವೃತ್ತಿ ಹೋಗಬೇಕು, ಈ ಮೆಂಟಲ್ ಡಿಸೀಸ್ ಹೋಗಬೇಕು, ಈ ಮೈಂಡ್ ಗೇಮ್ಗಳೇನಿದೆ ಇದು ಚೇಂಜ್ ಆಗಬೇಕು, ಮೈಂಡ್ ಸೆಟ್ ಅನ್ನೋದು ಬದಲಾವಣೆ ಆಗಬೇಕು ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.